ಗುಡ್ ಮಾರ್ನಿಂಗ್ ಎವರಿಬಡಿ. ನಾನು ಗುರು ರಾಘವೇಂದ್ರ, ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಇದೆಯಲ್ಲ, ಇದು ಒಂದು ಸರ್ಕಾರಿ ರಸ್ತೆ. ಇದು ಸಿಟಿಯಿಂದ ಒಂದು 10 ಕಿಲೋಮೀಟ್ರು ಈ ಒಂದು ಸ್ಪಾಟಿಗೆ ಬರಬೇಕಾಗುತ್ತೆ. ತಾರ್ ರೋಡಿಂದ 3 ಕಿಲೋಮೀಟ್ರು ಇದೇ ರೀತಿ ರಸ್ತೆ, ನೋ ಚೇಂಜಸ್. ಈ ಆ್ಯಸ್ ಇಟ್ ಇಸ್ ಇಲ್ಲಿ ಹೇಗಿದೆ, ಇದೇ ರೀತಿ ರಸ್ತೆ 3 ಕಿಲೋಮೀಟ್ರು ತಾರ್ ರೋಡಿಂದ. ಸಿಟಿಯಿಂದ 10 ಕಿಲೋಮೀಟ್ರು, ತಾರ್ ರೋಡಿಂದ 3 ಕಿಲೋಮೀಟ್ರು, ಇದೇ ರೀತಿ ಮಡ್ ರಸ್ತೆ. ಬಟ್ ಇದು ಗೌರ್ಮೆಂಟ್ ರೋಡ್. ಇದು ಈ ಒಂದು ಡಿಸ್ಟೆನ್ಸಲ್ಲಿ ಒಂದು 16 ಎಕರೆ ಫಾರ್ಮ್ ಮಾರಾಟಕ್ಕಿದೆ. ಈ 16 ಎಕರೆ ಇದು ವಾಸಕ್ಕೆ ಮಾಡಿರುವಂತಹ ಡೂಪ್ಲೆಕ್ಸ್ ಹೌಸ್ ಇದು. ಎಂಟ್ರೆನ್ಸ್ ಎಲ್ಲ ಇರುವಂಥದ್ದು ಇದೆ. ಇದು ರೇಷ್ಮೆ ತಯಾರು ಮಾಡಲಿಕ್ಕೆ ಮಾಡಿಕೊಂಡಿರುವಂಥದ್ದು, ರೇಷ್ಮೆ ಸಾಕಾಣಿಕೆಗೆ ಮಾಡಿಕೊಂಡಿರುವಂತಹ ಸೆಡ್ ಇದು. ಸೊ ಈ ಲ್ಯಾಂಡ್ ಆರಂಭದಲ್ಲಿ ಸುಮಾರು ಒಂದು 5-6 ಹಳೆಯ ಕಾಲದ ಹೊಂಗೆ ಮರಗಳಿವೆ. ಸೊ ಇದರಿಂದ ಇದು ತುಂಬ ನೆರಳು ಕೊಡ್ತಾ ಇದೆ, ಮತ್ತು ಒಂದು ತಣ್ಣನೆಯ ವಾತಾವರಣ ಇದೆ. ಈ ಪಾರ್ಟ್ ಬಂದು ಎರೆಹುಳು ತಯಾರು ಮಾಡಲಿಕ್ಕೆ ಒಂದು 4 ತೊಟ್ಟಿ ಮಾಡಿದ್ದಾರೆ. ಇದು ಲೇಬರ್ ಸೆಟ್, ಇದು ಲೇಬರ್ ವಾಸ ಮಾಡಲಿಕ್ಕೆ ಮಾಡಿರುವಂತಹ ಮನೆ. ಸೊ ಈ 16 ಎಕರೆ ಫಾರ್ಮಲ್ಲಿ 6 ಬೋರ್ವೆಲ್ ಇದೆ. ಎಲ್ಲ ಪೈಪ್ ಲೈನ್ ಮಾಡಿದ್ದಾರೆ, ಡ್ರಿಪ್ ಮಾಡಿದ್ದಾರೆ. ಟೀಕ್ಸ್ ಎಷ್ಟಿದೆ? 280 ಸರ್ ಟೀಕು. 280 ಟೀಕ್ಸ್ ಇದೆ ಟೋಟಲಿ. ಅಲ್ಲಿ ಏನು ಬೆಟ್ಟ ಕಾಣ್ತಾ ಇದೆಯಲ್ಲ, ಸೊ ಹತ್ತತ್ರ ಒಂದು 2 ಲ್ಯಾಂಡ್ ಬಿಟ್ಟರೆ ಇನ್ನಲ್ಲಿ ತನಕ ಕೂಡ ಈ ಲ್ಯಾಂಡ್ ಸ್ಟ್ರೆಚ್ ಆಗಿದೆ. ಸಾಯಿಲ್ ಮಾತ್ರ ರೆಡ್ ಸಾಯಿಲ್. ಇದು ವ್ಯವಸಾಯಕ್ಕೆ ತುಂಬ ಚೆನ್ನಾಗಿದೆ. ಇದು ಟೀಕ್ಸ್ ಎಲ್ಲ ಈ ಸ್ಟೇಜಲ್ಲಿದೆ. ಒಂದು ಒಳ್ಳೆ ಹಿಲ್ ವ್ಯೂ ಇರುವಂತಹ ಪಾಯಿಂಟ್ ಇದೆ. ಸೊ ಟೋಟಲ್ 16 ಎಕರೆ ಇದು, ಒಬ್ಬರೇ ಓನರ್ ಇದು. ಈ ಲ್ಯಾಂಡಲ್ಲಿ ವಿಶೇಷ ಏನಂತಂದರೆ, ಸೊ ರೇಷ್ಮೆ ಸಾಕಾಣಿಕೆಗೆ ತುಂಬ ಚೆನ್ನಾಗಿದೆ ಇದು. ಈಗ ಚಾಮರಾಜನಗರ ಜಿಲ್ಲೆ ರೇಷ್ಮೆಗೆ ತುಂಬ ಹೆಸರುವಾಸಿಯಾಗಿದೆ. ಸೊ ಹಾಗಾಗಿ ಈ ಜಾಗವೂ ಕೂಡ ಹಂಗೆ ಚೆನ್ನಾಗಿದೆ, ರೇಷ್ಮೆ ಸಾಕಲಿಕ್ಕೆ ಭಾಳ ಚೆನ್ನಾಗಿದೆ. ಇನ್ನೊಂದು ವಿಚಾರ ಏನಂತಂದರೆ, ಯಾರಾದರೂ ಈ ಕೆಮಿಕಲ್ ಫ್ಯಾಕ್ಟ್ರಿ ಮಾಡೋಂಥವ್ರು, ಕೌ ಫಾರ್ಮ್ ಮಾಡೋಂಥವ್ರು, ಕೋಳಿ ಸಾಕಾಣಿಕೆ ಮಾಡೋಂಥವ್ರು ಈ ಒಂದು ಜಾಗನ ಬಯ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಊರಿಂದ 3-4 ಕಿಲೋಮೀಟ್ರ್ ವರೆಗಿದೆ ಈ ಜಾಗ. ಈ ಒಂದು ಲ್ಯಾಂಡಲ್ಲಿ ನಮ್ಗೆ ಇಷ್ಟ ಬಂದಂತಹ ಬೆಳೆಗಳನ್ನೇ ಬೆಳಿಬೋದು. ಈ 5 ಸ್ಟೆಪ್ಸ್ ಕ್ರಾಪ್ಸ್ ಮಾಡಲಿಕ್ಕಂತೂ ಹೇಳಿ ಮಾಡ್ದಂಗಿದೆ ಜಾಗ. ನೀರು ಚೆನ್ನಾಗಿದೆ,
ಒಳ್ಳೆ ಈ ಕಡೆ ತುಂಬ ಸೆಕ್ಯೂರಬಲ್ ಏರಿಯಾ. ನೋಡಿ ಇದು ಕೂಡ ರೇಷ್ಮೆ ಮಾಡಲಿಕ್ಕೆ ಅಂತಲೇ ಮಾಡಿದ್ದಾರೆ. ಬಟ್ ಈ ಲ್ಯಾಂಡಲ್ಲಿ ಈ ಲ್ಯಾಂಡ್ ತೊಗೊಂಡು ವ್ಯವಸಾಯ ಮಾಡ್ತೀನಿ ಅನ್ನೋರಿಗೆ ಸೂಪರ್ ಆಗಿದೆ ಜಾಗ. ತಾರ್ ರೋಡಿಂದ ಇಲ್ಲಿಗೆ ಒಂದು ಏನೇ ಒಂದು 3 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆಯಲ್ಲ, ಅದು ಸ್ವಲ್ಪ ರೋಡ್ ಕನ್ವೀನಿಯೆಂಟು ಇನ್ಕನ್ವೀನಿಯೆಂಟ್ ಆದ್ರೂ ಕೂಡ ಲ್ಯಾಂಡ್ ತುಂಬ ಚೆನ್ನಾಗಿದೆ. ಬಟ್ ಸರ್ಕಾರಿ ರಸ್ತೆ, ಅದು ಸರ್ಕಾರಿ ರಸ್ತೆ ಆದ್ದರಿಂದ ರೋಡ್ ಸ್ವಲ್ಪ ಹಳ್ಳದಿನೇ ಇದೆ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ, ಲಾರಿಗಳು ಬಸ್ಸು ಟ್ರ್ಯಾಕ್ಟ್ರು ಎಲ್ಲ ಹೋಗ್ಬೋದು, ತೊಂದರೆ ಏನಿಲ್ಲ. ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ. ಒಬ್ಬರೇ ಓನರ್ ಇದ್ದಾರೆ. ಇದು ಮೈಸೂರಿಂದ 70 ಕಿಲೋಮೀಟ್ರ್ ಆಗುತ್ತೆ, 70 ಕಿಲೋಮೀಟರ್ಸ್ ಫ್ರಮ್ ಮೈಸೂರು. ಕಾರು ಬೋರ್ವೆಲ್ ಇದೆ ಬಿಟ್ರು. ಆ ಈ ಲ್ಯಾಂಡಲ್ಲೇ ಅರ್ಧ ಭಾಗ ಎಲ್ಲ ಇದೇ ರೀತಿ ಮಾಡಿದ್ದಾರೆ, ರೇಷ್ಮೆ ಹಾಕಿದ್ದಾರೆ. ಮತ್ತು ಈ ರೇಷ್ಮೆ ಹುಳು ಸಾಕಲಿಕ್ಕೆ ಸೆಂಟ್ರ್ ಕೂಡ ಮಾಡಿದ್ದಾರೆ. ಅಲ್ಲಿ ಪಕ್ಕದ ಲ್ಯಾಂಡಲ್ಲಿ ಮನೆ ಕಾಣ್ತಾ ಇದೆಯಲ್ಲ, ಅದು ಕೂಡ ಒಂದು ಫಾರ್ಮ್ ಹೌಸ್ ಅದು. ಸೊ ಅವರಿಲ್ಲೇ ವಾಸ ಇದ್ದಾರೆ. ಸೊ ಇದು ಸಿಟಿಯಿಂದ 10 ಕಿಲೋಮೀಟ್ರ್ ಆಗುತ್ತೆ. ಇದು ಚಾಮರಾಜನಗರ ಜಿಲ್ಲೆಗೆ ಬರುತ್ತೆ, ಯಳಂದೂರು ತಾಲೂಕಿಗೆ ಬರುತ್ತೆ ಇದು. ಸೊ ರಿಜಿಸ್ಟ್ರೇಷನ್ ಕೂಡ ಇದು ಯಳಂದೂರು. ಇದು ಈ ಲ್ಯಾಂಡು ನೋಡಲಿಕ್ಕೆ ಹೇಗೆ ಕಾಣ್ತಿದೆ ಅಂತಂದರೆ, ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ರೀತಿಯಲ್ಲಿ ಇದೆ ಜಾಗ. ಅಷ್ಟು ನೈಸ್ ಇದೆ ಲ್ಯಾಂಡಿದು ವಾತಾವರಣ, ತುಂಬ ಚೆನ್ನಾಗಿದೆ ಇಲ್ಲಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.